हेलो माय डियर स्टूडेंट्स वेलकम टू माय चैनल नानु मेटलर्जी चाप्टर निमगे एक्सप्लेन माड्ता इद्दे सो अदरली नावु स्टेज टू न कंप्लीट माडिद्वि कंप्लीट माडि निमगे एक्सट्रैक्शन्स एग्जांपल्स न कोट्टिद्दे ऐरन कोट्टिद्दे अल्युमिनियम कोट्टिद्दे जिंक कोट्टिद्दे सो कॉपर अल्ली सम चेंजेस माडबेकित्तु अदक्के इन्नोंद सल कॉपर न एक्सप्लेन माडि नानु निमगे नेक्स्ट स्टेज थ्री गे होगोण इवत्तु मेटलर्जी चाप्टर न कंप्लीट माडोण ओकेना सो कॉपर एक्सट्रैक्शन ना क्यूप्राइट अर सो क्यूप्राइट ओर फार्मुला CU2S अंत बरीबू क्यूप्राइट ओर फार्मुला मत कॉपर मिक्सचर हेगी CU2S प्लस FeS अंतर मिक्सचर न ना कॉपर मैट अंत करी वन मार्क्स तुम्बा सल एग्जाम CET-लू केळिदाने व्हाट इज द कंपोजिशन ऑफ कॉपर मैट अंत सो आव CU2S प्लस FeS अंत बरीबेकागुत्ते सो ओरली मिक्सचर इरुत्ते सो नानु ई एक्सट्रैक्शन निमगे ईजी आगलि अंत ओंदु सिंपल डायग्राम कोड्तीनि अदु नोड्कोळ्ळि हेगिरुत्ते अंत ईग नमगे कॉपर CU2S फार्म अल्लि इदे ओके सो अदर सुत्त ननगे ओंदु इंप्यूरिटी इरुत्ते दट इज FeS ओके ಅದರ ಸುತ್ತ ಒಂದು ಇಂಪ್ಯೂರಿಟಿ ಇರುತ್ತೆ ದಟ್ ಈಸ್ FeO ಸೊ ಈ ತರ ಇದೆ ಅಂತ ಅನ್ಕೊಳ್ಳಿ ಸೊ ನನಗೆ ಕಾಪರ್ ಬೇಕು ಐ ನೀಡ್ ದ ಕಾಪರ್ ಅಲ್ವಾ ಸೊ ಕಾಪರ್ ಬೇಕು ಅಂದ್ರೆ ನಾನು ಫಸ್ಟ್ FeO ತೆಗಿಬೇಕು ಓಕೆ ದೆನ್ FeS ತೆಗಿಬೇಕು ದೆನ್ ಸಲ್ಫರ್ ತೆಗಿಬೇಕು ಸೊ ಈ ಮೂರು ಇಂಪ್ಯೂರಿಟಿನ ರಿಮೂವ್ ಮಾಡಿದ್ರೆ ಯು ಗೆಟ್ ದ ಕಾಪರ್ ಸೊ ಈ ಮೂರು ಇಂಪ್ಯೂರಿಟಿನ ತೆಗೆದು ಹೇಗೆ ಅನ್ನೋದೆ ಈ ಎಕ್ಸ್ಟ್ರಾಕ್ಷನ್ ಆ ಮೂರು ಇಂಪ್ಯೂರಿಟಿನ ತೆಗೆಯೋ ರಿಯಾಕ್ಷನ್ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ ಸೊ ಅದು ಹೇಗೆ ತೆಗೀತಾ ಹೋಗೋದು ಅಂತ ನೋಡ್ಕೊಳ್ಳಿ ಸೊ ಫಸ್ಟ್ ಸ್ಟೆಪ್ ಅಲ್ಲಿ ವಿಲ್ ರಿಮೂವ್ FeO ತೆಗೆಯೋದು ಹೆಂಗೆ ಅಂತ ನೋಡ್ಕೊಳ್ಳಿ ಈಗ ನನ್ನ ಹತ್ರ ಐ ವಾಂಟ್ ರಿಮೂವ್ FeO ಸೊ ಅದಕ್ಕೆ ಏನ್ ಮಾಡ್ತೀನಿ ನಾನು SiO2 ಅನ್ನೋ ಸಿಲಿಕಾನ ಹಾಕ್ತೀನಿ ಫ್ಲಕ್ಸ್ ಇದು ಇಂಪ್ಯೂರಿಟಿನ ರಿಮೂವ್ ಮಾಡೋದು ಸೊ ಇವರಿಬ್ರು ಕಂಬೈನ್ ಆದ್ರೆ FE1 ಇದೆ ಒಂದು ಬರ್ಕೋತೀನಿ SiO2 ಇದೆ ಒಂದು ಬರ್ಕೋತೀನಿ ಸಿಲಿಕಾನ್ ಓ ಇಲ್ಲಿ ಎರಡು ಇದೆ ಇಲ್ಲಿ ಒಂದು ಇದೆ ಕಂಬೈನ್ ಆದ್ರೆ 3 ಆಯ್ತು ಸೊ ಸ್ಲ್ಯಾಗ್ ಆಯ್ತು FeSiO3 ಸ್ಲ್ಯಾಗ್ ಆಯ್ತು ಒನ್ಸ್ ಸ್ಲ್ಯಾಗ್ ಫಾರ್ಮ್ ಆದ್ರೆ ಆ ಇಂಪ್ಯೂರಿಟಿ ಅಲ್ಲಿ ರಿಮೂವ್ ಆಯ್ತು ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಒಂದು ಇಂಪ್ಯೂರಿಟಿ ನಾವು ತೆಗ್ದಂಗ ಆಯ್ತು ಓಕೆನಾ ಸೊ ನೆಕ್ಸ್ಟ್ FeS ತೆಗಿಬೇಕು ಬಟ್ ಇಲ್ಲೊಂದು ರೂಲ್ ನೆನ್ಪಿಟ್ಕೊಳ್ಳಿ ಏನು ಅಂದ್ರೆ ಈಗ ಯಾವ್ದಾದ್ರು ಒಂದು ಎಲಿಮೆಂಟ್ ಓ ಜೊತೆಗಿದ್ದಾಗ ಅದನ್ನ ತೆಗೆದಾಕೋದು ತುಂಬಾ ಈಸಿ ರಿಮೂವ್ ಮಾಡ್ಬಿಡ್ಬೋದು ಓಕೆನಾ ಅದೇ ಎಲಿಮೆಂಟ್ ಸಲ್ ಬೇರೆ ಓ ಬಿಟ್ಟು ಬೇರೆ ಎಲಿಮೆಂಟ್ ಗಳ ಜೊತೆಗಿದ್ದಾಗ ಅದನ್ನ ತೆಗೆಯೋದು ಸ್ವಲ್ಪ ಕಷ್ಟ ನೋಡಿ ಓ ಜೊತೆಗಿದ್ರೆ ಈಸಿ ರಿಮೂವ್ ಮಾಡೋದು ಬಟ್ ಬೇರೆ ಎಲಿಮೆಂಟ್ಸ್ ಗಳಿದ್ದಾಗ ತೆಗೆಯೋದು ಕಷ್ಟ ಅವಾಗ ಏನ್ ಮಾಡೋಣ ಅಂದ್ರೆ ಆ ಬೇರೆ ಎಲಿಮೆಂಟ್ ಏನಿರುತ್ತೆ ಈಗ ಎಸ್ ಫಾರ್ಮ್ ಅಲ್ಲಿ ಇದೆ ತೆಗೆಯೋದು ಕಷ್ಟ ಅವಾಗ ಎಸ್ ಫಾರ್ಮ್ ಅಲ್ಲಿ ಇರೋದ್ ಏನ್ ಮಾಡೋಣ ಓ ಫಾರ್ಮ್ ಮಾಡ್ಕೊಳ್ಳೋಣ ಅವಾಗ ಈಸಿ ಆಗುತ್ತೆ ತೆಗೆ ರಿಮೂವ್ ಮಾಡೋದು ಅದನ್ನ ಓಕೆ ಈಗ ಇದು FeS ಫಾರ್ಮ್ ಅಲ್ಲಿ ಇದೆ ಸೊ ನಾ ಅದನ್ನೇನ್ ಮಾಡ್ಕೋಬೇಕು ಓ ಫಾರ್ಮ್ ಮಾಡ್ಕೋಬೇಕು ಅದಕ್ಕೋಸ್ಕರ O2 ಜೊತೆಗೆ ಬರ್ನ್ ಮಾಡ್ತೀನಿ ಸೊ ಬರ್ನ್ ಮಾಡಿದಾಗ ನೋಡಿ ಎಸ್ ಪ್ಲೇಸ್ ಗೆ ಓ ಬರುತ್ತೆ ಓಕೆನಾ ಎಸ್ ಜಾಗಕ್ಕೆ ಓ ಬರುತ್ತೆ FeO ಆಯ್ತು ಮತ್ತೆ ಈ ಎಸ್ ಇರೋದು ಓ ಜೊತೆಗೆ ಕಂಬೈನ್ ಆಗಿ SO2 ಗ್ಯಾಸ್ ಆಗಿ ಎಸ್ಕೇಪ್ ಆಗುತ್ತೆ ಓಕೆನಾ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಬ್ಯಾಲೆನ್ಸ್ ಮಾಡಕ್ಕೆ ಏನ್ ಮಾಡೋಣ ಅಂದ್ರೆ ಇಲ್ಲಿ 2 ಹಾಕೋತೀನಿ ಅವಾಗ FeO 2 ಆಯ್ತು ಅದಕ್ಕೆ ಇಲ್ಲಿ FeO ಬ್ಯಾಲೆನ್ಸ್ ಮಾಡಕ್ಕೆ 2 ಹಾಕೊಂಡೆ ಇಲ್ಲಿ ಸಲ್ಫರ್ ಕೂಡ 2 ಆಗಿತ್ತು ನಾವು ಅದನ್ನ ಮರ್ತಿದ್ವಿ ಸೊ ಸಲ್ಫರ್ ಕೂಡ 2 ಆಗುತ್ತೆ ಸೊ ಸಲ್ಫರ್ ನ ಬ್ಯಾಲೆನ್ಸ್ ಮಾಡಕ್ಕೆ ಇಲ್ಲಿ 2 ಹಾಕೋತೀನಿ ಅವಾಗ ಓ ಎಷ್ಟಾಗುತ್ತೆ ನಿಮಗೆ ಟೋಟಲಿ ಇಲ್ಲಿ 2 2 4 ಇಲ್ಲಿ 2 ಇದೆ 4 + 2 6 ಆಯ್ತು 6 ಆಗ್ಬೇಕು ಅಂದ್ರೆ ಇಲ್ಲಿ 3 ಹಾಕೋಣ ಓಕೆ ಸೊ ಅಲ್ಲಿಗೆ ಎಸ್ ಫಾರ್ಮ್ ಅಲ್ಲಿ ಇರೋದನ್ನ ನಾನು ಏನ್ ಮಾಡಿದೆ ಓ ಫಾರ್ಮ್ ಗೆ ಕನ್ವರ್ಟ್ ಮಾಡ್ಕೊಂಡೆ ಬಟ್ ಓ ಫಾರ್ಮ್ ಕನ್ವರ್ಟ್ ಮಾಡಿದ್ಮೇಲೆ ಅದನ್ನ ರಿಮೂವ್ ಮಾಡೋದು ಈಸಿ ಒಂದ್ ನಿಮಿಷ ಸೊ ಈಗ ಎಸ್ ಫಾರ್ಮ್ ಅಲ್ಲಿ ಇರೋದನ್ನ ಓ ಫಾರ್ಮ್ ಕನ್ವರ್ಟ್ ಮಾಡ್ಕೊಂಡ್ವಿ ಓನ್ ರಿಮೂವ್ ಮಾಡೋದು ಈಗ ಈಸಿ ಸೇಮ್ ಫಸ್ಟ್ ಸ್ಟೆಪ್ ನ ರಿಪೀಟ್ ಮಾಡೋಣ ಅಂದ್ರೆ FeO ಬಂದಿರೋ FeO ಗೆ ಒನ್ಸ್ ಅಗೇನ್ ನೀವು SiO2 ನ ಹಾಕಿದ್ರೆ ಸೊ ಅದೇನಾಗುತ್ತೆ ಸಿಲಿಕಾ ಆಗುತ್ತೆ FeSiO3 ಅಂದ್ರೆ ಸ್ಲ್ಯಾಗ್ ಆಗುತ್ತೆ ಅಲ್ವಾ ಸೊ ಸ್ಲ್ಯಾಗ್ ಆಯ್ತು ಅಂದ್ರೆ ಒನ್ಸ್ ಅಗೇನ್ ಈ ಇಂಪ್ಯೂರಿಟಿನೂ ಕೂಡ ಏನಾಯ್ತು ರಿಮೂವ್ ಆಯ್ತು ಸೊ ಅಲ್ಲಿಗೆ 2 ಇಂಪ್ಯೂರಿಟೀಸ್ ರಿಮೂವ್ ಮಾಡಿದೆ ನಾನು ಇನ್ನು ಕಾಪರ್ ಅಲ್ಲಿ ಇನ್ನೇನ್ ತೆಗಿಬೇಕು ಸಲ್ಫರ್ ತೆಗಿಬೇಕು ಥರ್ಡ್ ಸ್ಟೇಜ್ ಅದು ಸೊ ಅಲ್ಲಿ ಏನ್ ಮಾಡೋಣ ಅಂದ್ರೆ ಆ CU2S ನ ತಗೋತೀನಿ ಅಗೇನ್ ಇದು ಯಾವ ಫಾರ್ಮ್ ಅಲ್ಲಿ ಇದೆ ಎಸ್ ಫಾರ್ಮ್ ಅಲ್ಲಿ ಇದೆ ಎಸ್ ಫಾರ್ಮ್ ಅಲ್ಲಿ ತೆಗೆಯೋದು ಕಷ್ಟ ಅದನ್ನೇನ್ ಮಾಡ್ಕೋಬೇಕು ಫಸ್ಟ್ ಓ ಫಾರ್ಮ್ ಕನ್ವರ್ಟ್ ಮಾಡ್ಕೋಬೇಕು ಅದಕ್ಕೆ O2 ಜೊತೆಗೆ ಹೀಟ್ ಮಾಡ್ತೀನಿ ಹೀಟ್ ಮಾಡಿದಾಗ ಆ ಎಸ್ ಪ್ಲೇಸ್ ಗೆ ಏನ್ ಬರುತ್ತೆ ಓ ಬರುತ್ತೆ CU2O ಆಯ್ತು
ಎಸ್ ಇರೋದೇನಾಗುತ್ತೆ ಒ ಜೊತೆ ಕಂಬೈನ್ ಆಗಿ ಎಸ್ ಓ ಟು ಆಗ್ತದೆ, ಎಸ್ ಓ ಟು ಗ್ಯಾಸ್ ಆಗಿ ಎಸ್ಕೇಪ್ ಆಗ್ತದೆ. ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಇಲ್ಲಿ ಟೂ ಹಾಕೋತೀನಿ, ಅವಾಗ ಕಾಪರ್ ಟೂ ಟೂಸ ಫೋರ್ ಆಗುತ್ತೆ. ಇದು ಫೋರ್ ಆಗಬೇಕು ಅಂದ್ರೆ ಇಲ್ಲಿ ಟೂ ಹಾಕೋತೀನಿ. ಸಲ್ಫರ್ ಕೂಡ ಟೂ ಆಯ್ತು, ಇಲ್ಲಿ ಟೂ ಹಾಕೋಣ. ಅವಾಗ ಆಕ್ಸಿಜನ್ ಎಷ್ಟಾಗುತ್ತೆ, ಟೂ ಟೂಸ ಫೋರ್, ಇಲ್ಲಿ ಟೂ ಇದೆ ಸಿಕ್ಸ್ ಆಯ್ತು. ಸಿಕ್ಸ್ ಆಗಬೇಕು ಅಂದ್ರೆ ಇಲ್ಲಿ ತ್ರೀ ಹಾಕೋಣ. ಸೊ ಇಲ್ಲಿ ಯಾವಾಗ ಸಿ ಯು ಟು ಓ ಫಾರ್ಮ್ ಆಗಕ್ಕೆ ಶುರುವಾಗುತ್ತೋ, ಈ ಫಾರ್ಮ್ ಆಗಿರೋ ಸಿ ಯು ಟು ಓ, ಇನ್ನಿದು ಪ್ರೋಸೆಸ್ ಕಂಪ್ಲೀಟ್ ಆಗಿರೋದೇ ಇಲ್ಲ, ಅದಕ್ಕಿಂತ ಮುಂಚೆನೆ ಈ ಫಾರ್ಮ್ ಆಗಿರೋ ಸಿ ಯು ಟು ಓ ಇನ್ನೂ ಉಳ್ಕೊಂಡಿರುತ್ತಲ್ಲ, ಸಿ ಯು ಟು ಎಸ್ ಇನ್ನು ಪ್ರೋಸೆಸ್ ನಡೀತಾ ಇರುತ್ತೆ. ಆ ಉಳ್ಕೊಂಡಿರೋ ಸಿ ಯು ಟು ಎಸ್ ಜೊತೆಗೆ ಕಂಬೈನ್ ಆಗುತ್ತೆ. ನೋಡಿ, ಇಲ್ಲಿ ಕಾಪರ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು ತುಂಬ ಈಸಿ. ನೋಡಿ, ಕಾಪರ್ ಬೇಕು ಅಂದ್ರೆ ಇಲ್ಲಿಂದ ನಾನು ಓ ತೆಗಿಬೇಕು, ಇಲ್ಲಿ ಎಸ್ ಹೋಗ್ಬೇಕು. ನಾವು ತೆಗೆಯೋದೇನು ಬೇಡ, ಇವರಿಬ್ರೇನೆ ಎಸ್ ಮತ್ತೆ ಓ ಕಂಬೈನ್ ಆಗ್ಬಿಡುತ್ತೆ. ಸೊ ಎಸ್ ಮತ್ತೆ ಓ ಕಂಬೈನ್ ಆಗಿ ಎಸ್ ಓ ಟು ಗ್ಯಾಸ್ ಆಗಿ ಅದು ಎಸ್ಕೇಪ್ ಆಗ್ಬಿಡುತ್ತೆ. ಇದು ಎಸ್ ಮತ್ತೆ ಓ ಕಂಬೈನ್ ಆಗಿ ಇನ್ನು ಉಳ್ಕೊಂಡಿದ್ದೇನು ಬರೀ ಕಾಪರ್. ಸೊ ಆ ಕಾಪರ್ನಲ್ಲಿ ಬರ್ಕೋತೀನಿ. ಸೊ ಬ್ಯಾಲೆನ್ಸ್ ಮಾಡೋಣ. ಇಲ್ಲಿ ಓ ಟೂ ಇದೆ, ಇಲ್ಲಿ ಓ ಒನ್ ಇದೆ. ಸೊ ಬ್ಯಾಲೆನ್ಸ್ ಆಗಬೇಕು ಅಂದ್ರೆ ಟೂ ಹಾಕೋತೀನಿ. ಕಾಪರ್ ಎಷ್ಟಾಗುತ್ತೆ ಅವಾಗ, ಟೂ ಟೂಸ ಫೋರ್, ಇಲ್ಲಿ ಟೂ ಇದೆ, ಟೋಟಲಿ ಸಿಕ್ಸ್ ಆಯಿತು, ಸಿಕ್ಸ್ ಕಾಪರ್ ಬಂತು. ಸೊ ಈ ಕಾಪರ್ನ ನಾವು ಬ್ಲಿಸ್ಟರ್ ಕಾಪರ್ ಅಂತ ಹೇಳಿ ಕರಿತೀವಿ. ವಿ ಕಾಲ್ ಇಟ್ ಆಸ್ ಬ್ಲಿಸ್ಟರ್ ಕಾಪರ್. ಯಾಕೆ ಅಂದರೆ ಅಲ್ಲಿ ಬ್ಲಿಸ್ಟರ್ ಫಾರ್ಮ್ ಆಗಿರುತ್ತೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಇದು 100% ಪ್ಯೂರ್ ಇರಲ್ಲ. ನೆಕ್ಸ್ಟ್ ಇದನ್ನು ಥರ್ಡ್ ಸ್ಟೇಜ್ ರಿಫೈನಿಂಗ್ ತಗೊಂಡೋಗಿ ನಾವು 100% ಪ್ಯೂರ್ ಮಾಡಬೇಕಾಗತ್ತೆ. ಇದು ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್. ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು, ಒನ್ ಮಾರ್ಕ್ಗೆ ಕಾಪರ್ ಮ್ಯಾಟ್ದು ಕಾಂಪೋಸಿಷನ್ ನೆನ್ಪಿಟ್ಕೋಬೇಕು. ಮತ್ತು ತ್ರೀ ಮಾರ್ಕ್ಸ್ಗೆ ಎಕ್ಸ್ಟ್ರಾಕ್ಷನ್ಸ್ ಕೇಳಿದ್ರೆ ಈ ಮೂರು ಸ್ಟೆಪ್ಸನ್ನು ಬರೆದ್ರೆ ಸಾಕು. ನೀಟಾಗಿ ಬ್ಯಾಲೆನ್ಸ್ ಮಾಡಿ ಈ ಮೂರು ಸ್ಟೆಪ್ ರಿಯಾಕ್ಷನ್ಸ್ನ ನೀವು ಬರೆದ್ರೆ ದಟ್ಸ್ ಎನಫ್. ಈ ಡಯಾಗ್ರಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಇದು ನಿಮ್ಮನ್ನ ಮೆಮೊರೈಸ್ ಮಾಡ್ಕೊಳ್ಳೋಕೆ, ಯಾವ್ಯಾವ ರಿಯಾಕ್ಷನ್ನ ಬರೀಬೇಕು ಅಂತ ನೆನ್ಪಿಟ್ಕೊಳ್ಳೋಕೆ ಇದು ನಾನು ಮಾಡಿರೋಂಥ ಫಾರ್ಮ್ ಅಷ್ಟೇ ಇದು. ಇದನ್ನೇ ನೀವು ಎಕ್ಸಾಮಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಇದು ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್ ಆಯಿತು, ಓಕೆನಾ. ಈಗ ನೆಕ್ಸ್ಟ್ ನಾವು ಥರ್ಡ್ ಸ್ಟೇಜ್ಗೆ ಹೋಗೋಣ. ಥರ್ಡ್ ಸ್ಟೇಜ್ ಏನು, ರಿಫೈನಿಂಗ್ ಟೆಕ್ನಿಕ್ಸ್. ಸ್ಟೇಜ್ ತ್ರೀ ಏನು, ರಿಫೈನಿಂಗ್ ಟೆಕ್ನಿಕ್ಸ್. ಈಗ ರಿಫೈನಿಂಗ್ ಅಂದ್ರೆ ಏನು, ನಮಗೆ ಎಕ್ಸ್ಟ್ರಾಕ್ಷನ್ ಮಾಡಿದಾಗ ಬಂದಿರೋ ಮೆಟಲ್ ಆಲ್ಮೋಸ್ಟ್ ಫೈನ್ ಇರುತ್ತೆ, ಅದನ್ನ 100% ಅಥವಾ ನಿಯರೆಸ್ಟ್ 100% ಪ್ಯೂರಿಫೈ ಮಾಡೋದನ್ನ ರಿಫೈನಿಂಗ್ ಅಂತ ಹೇಳಿ ಕರಿತೀವಿ. ಅದರಲ್ಲೂ ಕೂಡ ತುಂಬಾನೇ ಟೆಕ್ನಿಕ್ಸ್ ಇದಾವೆ, ತುಂಬಾನೇ ಮೆಥಡ್ಸ್ ಇದಾವೆ, ಬೇರೆ ಬೇರೆ ಮೆಥಡ್ಸ್. ಅದರಲ್ಲಿ ಮೊದಲನೇ ಮೆಥಡು ಡಿಸ್ಟಿಲೇಷನ್. ನಾನು ಡಿಸ್ಟಿಲೇಷನ್ ಬಗ್ಗೆ ಹೇಳಕ್ ಹೋಗಲ್ಲ, ಯಾಕಂದ್ರೆ ಇದು ಫಸ್ಟ್ ಇಯರ್ ಆಲ್ರೆಡಿ ಕಲ್ತಿದ್ದೀರಾ. ಸೊ ಯು ಲುಕ್ ಇನ್ ಟು ದಟ್ ಡಿಸ್ಟಿಲೇಷನ್. ಸೊ ಸೆಕೆಂಡ್ ಇಯರ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅದು, ನೀವು ಫಸ್ಟ್ ಇಯರ್ಲಿ ಕಲ್ತಿದ್ದೀರಾ. ಸೆಕೆಂಡ್ ಒನ್ ಲಿಕ್ವೇಷನ್. ಸೊ ಲಿಕ್ವೇಷನ್ ಅಂದ್ರೆ ಏನು ಅಂತ ಹೇಳ್ತೀನಿ. ಈಗ ಲಿಕ್ವೇಷನ್ ಮೆಥಡ್ ಅಪ್ಲೈ ಮಾಡಬೇಕು ಅಂದ್ರೆ ಒಂದು ಕಂಡೀಷನ್ ಇದೆ, ಪ್ರತಿಯೊಂದು ಮೆಥಡ್ಗೂ ಒಂದೊಂದು ಕಂಡೀಷನ್ಸ್ ಅಂತ ಇರ್ತದೆ, ಓಕೆನಾ. ಲಿಕ್ವೇಷನ್ ಮೆಥಡ್ ಅನ್ನು ಅಪ್ಲೈ ಮಾಡಬೇಕು ರಿಫೈನಿಂಗ್ ಟೆಕ್ನಿಕಲಿ ಅಂದ್ರೆ, ಮೆಲ್ಟಿಂಗ್ ಪಾಯಿಂಟ್ ಆಫ್ ಮೆಟಲ್, ಮೆಟಲ್ದು ಮೆಲ್ಟಿಂಗ್ ಪಾಯಿಂಟು ಇಂಪ್ಯೂರಿಟಿದು ಮೆಲ್ಟಿಂಗ್ ಪಾಯಿಂಟ್ಗಿಂತ ಕಡಿಮೆ ಇರಬೇಕಂತ. ಮೆಟಲ್ದು ಮೆಲ್ಟಿಂಗ್ ಪಾಯಿಂಟು ಇಂಪ್ಯೂರಿಟಿಗಿಂತ ಕಡಿಮೆ ಇರಬೇಕು. ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಮೆಟಲ್ ಶುಡ್ ಬಿ ಲೆಸ್ ದ್ಯಾನ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಇಂಪ್ಯೂರಿಟಿ. ಈ ಕಂಡೀಷನ್ ಯಾರಿಗಿರುತ್ತೋ ಅವ್ರಿಗೆ ನಾವು ಲಿಕ್ವೇಷನ್ ಮೆಥಡ್ ಅನ್ನು ಅಪ್ಲೈ ಮಾಡಬಹುದು. ಈ ಕಂಡೀಷನ್ ಯೂಶಲಿ ಟಿನ್ಗೆ ಅಪ್ಲೈ ಆಗುತ್ತೆ, ಟಿನ್ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ. ಯೂಶಲಿ ಟಿನ್ನ ನಾವು ಈ ಮೆಥಡ್ ಇಂದ ಪ್ಯೂರಿಫೈ ಮಾಡ್ತೀವಿ. ಇದನ್ನ ನೋಡ್ಕೊಳ್ಳಿ, ಇದನ್ನ ಸಿ ಇ ಟಿ ಎಕ್ಸಾಮ್ ಅಲ್ಲಿ ಒಂದ್ಸಲ ಕೇಳಿದ್ದಾರೆ, ಆಯ್ತಾ. ಇದು ಕಂಡೀಷನ್. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸ್ಲೋಪಿಂಗ್ ಫರ್ನೇಸ್ ಇರುತ್ತೆ. ಈಗ ಇಲ್ಲಿ ನಾವು ಮೆಟಲ್ ತಗೋತೀವಿ ಪ್ಲಸ್ ಇಂಪ್ಯೂರಿಟಿ ಎರಡು ಇರುತ್ತೆ ಅಂತ ಅನ್ಕೋಣ, ಓಕೆ. ನೀವು ಹೀಟ್ ಮಾಡಕ್ ಶುರು ಮಾಡ್ತೀರಾ, ಇಲ್ಲಿ ಗೆಸ್ಟ್ ಮಾಡಿ. ಹೀಟ್ ಮಾಡಕ್ ಶುರು ಮಾಡಿದಾಗ ಫಸ್ಟ್ ಯಾರು ಮೆಲ್ಟ್ ಆಗೋದು, ಆಬ್ವಿಯಸ್ಲಿ ಮೆಟಲ್ ಮೆಲ್ಟ್ ಆಗುತ್ತೆ. ಯಾಕೆಂದ್ರೆ ಅದರದ್ದು ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರೋದ್ರಿಂದ ಈ ಮೆಟಲ್ ಏನಾಗುತ್ತೆ, ಮೆಲ್ಟ್ ಆಗಿ ಫ್ಲೋ ಆಗಿ ಕೆಳಗಡೆ ಬಂದು ಕಲೆಕ್ಟ್ ಆಗುತ್ತೆ. ಇಂಪ್ಯೂರಿಟಿ ಅಲ್ಲೇ ಉಳ್ಕೊಳ್ಳುತ್ತೆ. ಯಾಕೆ ಇಂಪ್ಯೂರಿಟಿ ಮೆಲ್ಟ್ ಆಗಲ್ಲ ಅಂದ್ರೆ ಅದರದ್ದು ಮೆಲ್ಟಿಂಗ್ ಪಾಯಿಂಟು ಜಾಸ್ತಿ ಇರುತ್ತೆ, ಬೇಗ ಮೆಲ್ಟ್ ಆಗಲ್ಲ, ಅದು ಅಲ್ಲೇ ಉಳ್ಕೊಳ್ಳುತ್ತೆ. ಮೆಟಲ್ ಮಾತ್ರ ಫ್ಲೋ ಆಗಿ ಬಂದು ಇಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಇಂಪ್ಯೂರಿಟಿ ಅಲ್ಲೇ ಉಳ್ಕೋತು, ಮೆಟಲ್ ಇಲ್ಲಿ ಕಲೆಕ್ಟ್ ಆಯಿತು. ಸೊ ಇದನ್ನ ನಾವು ಲಿಕ್ವೇಷನ್ ಮೆಥಡ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಕಂಡೀಷನ್ ಮತ್ತೆ ಯಾವ ಮೆಟಲ್ಗೆ ಅಪ್ಲೈ ಮಾಡ್ತೀವಿ ಅಂತ ನೆನ್ಪಿಟ್ಕೊಂಡಿದ್ರೆ ಸಾಕು, ಇದು ಲಿಕ್ವೇಷನ್, ಓಕೆನಾ. ದೆನ್ ಥರ್ಡ್ ಮೆಥಡು ನಿಮಗೆ ಇರೋದು ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್. ಸೊ ಎಲೆಕ್ಟ್ರೋಲಿಟಿಕ್ ಅಂದ ತಕ್ಷಣ ನಾವು ಕರೆಂಟನ್ನ ಪಾಸ್ ಮಾಡಿ, ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ ಪ್ಯೂರಿಫೈ ಮಾಡುವಂಥ ಟೆಕ್ನಿಕ್ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್. ಇದು ಕೂಡ ಕಲ್ತಿರ್ತೀರಾ ನೀವು, ಇನ್ನೊಂದ್ಸಲ ಹೇಳ್ತೀನಿ ನಾನು. ಈ ಮೆಥಡಲ್ಲಿ ಏನು ಮಾಡ್ತೀವಿ ಅಂದರೆ, ಒಂದು ಟ್ಯಾಂಕನ್ನು ತಗೊಂಡು, ಓಕೆ, ಒಂದು ಇಂಪ್ಯೂರ್ ಮೆಟಲ್ನ
ಥಿಕ್ ಆಗಿ ತಗೋಬೇಕು. ಇದು ಇಂಪ್ಯೂರ್ ಮೆಟಲ್, ನೀವು ಪ್ಯೂರಿಫೈ ಮಾಡಬೇಕಾಗಿರೋ ಮೆಟಲ್ ಅಂತ ಅನ್ಕೊಳ್ಳಿ. ದಿಸ್ ಇಸ್ ಅ ಇಂಪ್ಯೂರ್ ಮೆಟಲ್, ಇಂಪ್ಯೂರ್ ಥಿಕ್ ಮೆಟಲ್, ಥಿಕ್ ಆಗಿ ತಗೋಬೇಕು, ಅದನ್ನು ದಪ್ಪ ತಗೋಬೇಕು ಇಂಪ್ಯೂರ್ ಮೆಟಲ್ಲು. ಇನ್ನೊಂದು ಪ್ಯೂರ್ ಮೆಟಲ್ನ ತಗೊಳ್ಳಿ, ಥಿನ್ನಾಗಿ ತಗೊಳ್ಳಿ. ಇಟ್ ಇಸ್ ಅ ಪ್ಯೂರ್ ಮೆಟಲ್, ಪ್ಯೂರ್ ಮೆಟಲ್ಲು ಥಿನ್ನಾಗಿ ತಗೋಬೇಕು ಅದನ್ನು. ಓಕೆ, ಪ್ಯೂರ್ ಮೆಟಲ್ಲು ಥಿನ್ನಾಗಿ ತಗೊಳ್ಳಿ. ಓಕೆ, ಸೊ ಈ ಪ್ಯೂರ್ ಮೆಟಲ್ ಏನಾಗುತ್ತೆ, ಇಟ್ಸ್ ಆಕ್ಟ್ ಲೈಕ್ ಎ ಕ್ಯಾಥೋಡ್, ನೆಗೆಟಿವ್ ಆಗಿ ಆಕ್ಟ್ ಆಗುತ್ತೆ. ಥಿಕ್ ಮೆಟಲ್ಲು ಇಟ್ ಆಕ್ಟ್ ಲೈಕ್ ಎ ಆನೋಡ್, ಇಂಪ್ಯೂರ್ ಮೆಟಲ್ಲು ಆನೋಡ್ ಆಗಿ ಆಕ್ಟ್ ಆಗುತ್ತೆ. ಓಕೆ, ಇಲ್ಲೇನು ಮಾಡಿ, ಸೊಲ್ಯೂಷನ್ನ ಫಿಲ್ ಮಾಡಿ. ಅಂದರೆ ನೀವು ಯಾವ ಸೊಲ್ಯೂಷನ್ ಫಿಲ್ ಮಾಡಬೇಕು ಅಂದರೆ, ಈಗ ನೀವು ಕಾಪರ್ ತೊಗೊಂಡ್ರೆ ಕಾಪರ್ ಸಲ್ಫೇಟಲ್ಲಿ ಡಿಪ್ ಮಾಡಬೇಕು, ಜಿಂಕ್ ತೊಗೊಂಡ್ರೆ ಜಿಂಕ್ ಸಲ್ಫೇಟಲ್ಲಿ ಡಿಪ್ ಮಾಡಬೇಕು ಆ ಥರ. ಈಗ ಫಾರ್ ಎಕ್ಸಾಂಪಲ್ ಕಾಪರ್ನೇ ತೊಗೊಂಡಿದ್ದೀವಿ ಅಂತ ಒಂದು ಎಕ್ಸಾಂಪಲ್ ತೊಗೊಂಡು, ಇದು ಇಂಪ್ಯೂರ್ ಕಾಪರು, ಇದು ಪ್ಯೂರ್ ಕಾಪರು, ಅದನ್ನು ಕಾಪರ್ ಸಲ್ಫೇಟಲ್ಲಿ ನಾನು ಡಿಪ್ ಮಾಡಿದ್ದೀನಿ, ಕರೆಂಟನ್ನು ಪಾಸ್ ಮಾಡಿ. ಕರೆಂಟನ್ನು ಪಾಸ್ ಮಾಡಿದಾಗ ಆ್ಯನೋಡಿಂದ, ಇದು ಆ್ಯನೋಡ್, ಸೊ ಆ್ಯನೋಡಿಂದ ಇಂಪ್ಯೂರಿಟಿ ಮತ್ತು ಮೆಟಲ್ ಎರಡೂ ಕೂಡ ಡಿಸಾಲ್ವ್ ಆಗುತ್ತೆ. ಇಲ್ಲಿಗೆ ಇಂಪ್ಯೂರಿಟಿ ಮತ್ತು ಮೆಟಲ್ ಎರಡೂ ಕೂಡ ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆದಮೇಲೆ ಇಲ್ಲಿ ಆ್ಯನೋಡಿಂದ ಡಿಸಾಲ್ವ್ ಆದಮೇಲೆ ಮೆಟಲ್ ಮಾತ್ರ ಏನಾಗುತ್ತೆ, ಕ್ಯಾಥೋಡ್ಗೆ ಹೋಗಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಇಲ್ಲಿ. ಇದು ಮಾತ್ರ ಮೆಟಲ್ ಮಾತ್ರ, ಬಟ್ ಇಂಪ್ಯೂರಿಟಿ ಮಾತ್ರ ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಅವಾಗ ಇದ್ರ ಸೈಜ್ ಕಡಿಮೆ ಆಗ್ತಾ ಬರುತ್ತೆ, ಇದ್ರ ಸೈಜು ಜಾಸ್ತಿ ಆಗ್ತಾ ಹೋಗುತ್ತೆ, ಒಟ್ಟಿನಲ್ಲಿ ಪ್ಯೂರಿಫೈ ಆಗ್ತಾ ಹೋಗುತ್ತೆ, ಇಂಪ್ಯೂರಿಟಿ ಇಲ್ಲೇ ಉಳ್ಕೊಳ್ಳುತ್ತೆ. ಈ ಇಂಪ್ಯೂರಿಟಿನ ನಾವು ಆ್ಯನೋಡ್ ಮಡ್ ಅಂತ ಹೇಳಿ ಕರಿತೀವಿ, ಯಾಕೆಂದರೆ ಅದು ಆ್ಯನೋಡಿಂದ ಬಂದಿರೋಂಥ ಇಂಪ್ಯೂರಿಟಿ, ಅದಕ್ಕೆ ಇದನ್ನು ಆ್ಯನೋಡ್ ಮಡ್ ಅಂತ ಹೇಳಿ ಕರಿತೀವಿ. ಇದು ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಟೆಕ್ನಿಕ್. ಸೊ ಆ್ಯನೋಡಿಂದ ಕರೆಂಟನ್ನು ಪಾಸ್ ಮಾಡಿದಾಗ ಆ್ಯನೋಡಿಂದ ಇಂಪ್ಯೂರಿಟಿ ಮತ್ತು ಮೆಟಲ್ ಎರಡೂ ಕೂಡ ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗುತ್ತೆ ಎಲೆಕ್ಟ್ರೋಲೈಟಲ್ಲಿ. ಡಿಸಾಲ್ವ್ ಆದ್ರಲ್ಲಿ ಮೆಟಲ್ ಮಾತ್ರ ಏನಾಗುತ್ತೆ, ಡಿಸಾಲ್ವ್ ಆಗಿರೋ ಮೆಟಲ್ಲು ಕ್ಯಾಥೋಡ್ಗೆ ಹೋಗಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ, ಇಂಪ್ಯೂರಿಟಿ ಅಲ್ಲೇ ಉಳ್ಕೊಳ್ಳುತ್ತೆ. ಇದು ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಟೆಕ್ನಿಕ್. ಓಕೆನಾ, ನೆಕ್ಸ್ಟ್ ಫೋರ್ತ್ ಟೆಕ್ನಿಕ್ ಇದೆ. ಫೋರ್ತ್ ಟೆಕ್ನಿಕ್ಕು, ಈ ಟೆಕ್ನಿಕ್ನ ನಾವು ಝೋನ್ ರಿಫೈನಿಂಗ್ ಅಂತ ಹೇಳಿ ಕರಿತೀವಿ. ಫೋರ್ತ್ ಟೆಕ್ನಿಕ್ಕು ಝೋನ್ ರಿಫೈನಿಂಗ್ ಅಂತ ಹೇಳ್ಬಿಟ್ಟು ನೋಡಿ, ಈ ಮೆಥಡನ್ನು ನಾವು ಅಪ್ಲೈ ಮಾಡೋದು ಓನ್ಲಿ ಫಾರ್ ಸೆಮಿಕಂಡಕ್ಟರ್ಸ್. ಸೆಮಿಕಂಡಕ್ಟರ್ಸ್ ಗೊತ್ತಿದೆ ಅಲ್ವಾ, ಸಿಲಿಕಾನ್ ಮತ್ತು ಜರ್ಮೇನಿಯಂ, ಇಂಥ ಮೆಟಲ್ಸ್ಗೆ, ಸೆಮಿಕಂಡಕ್ಟರ್ಸ್ಗೆ ಮಾತ್ರ ನಾವು ಈ ಮೆಥಡನ್ನು ಅಪ್ಲೈ ಮಾಡ್ತೀವಿ. ಇದರಲ್ಲಿ ಇದರಲ್ಲಿ ಇನ್ನೊಂದೇನಂದ್ರೆ ಈ ಮೆಥಡ್ದು ಅಡ್ವಾಂಟೇಜು, ಅಲ್ಟ್ರಾ ಪ್ಯೂರ್ ಮೆಟಲ್ಸ್ ಬರ್ತದೆ ನಮಗೆ ಈ ಮೆಥಡಲ್ಲಿ. ಅಲ್ಟ್ರಾ ಪ್ಯೂರ್ ಏನು, ಅಲ್ಟ್ರಾ ಪ್ಯೂರ್ ಅಂದರೆ ಈಗ ಈ ಮೆಥಡ್ಸಲ್ಲೆಲ್ಲ ನಮಗೆ 100% ಪ್ಯೂರ್ ಬರಲ್ಲ, 99.9 ಆ ಥರ ಹೋಗ್ಬೋದು, ಎಕ್ಸಾಕ್ಟ್ 100% ಬರಲ್ಲ ಯಾವುದೇ ರಿಫೈನಿಂಗ್ ಟೆಕ್ನಿಕಲ್ಲಿ. ಬಟ್ ಝೋನ್ ರಿಫೈನಿಂಗ್ ಟೆಕ್ನಿಕಲ್ಲಿ ನೀವು ಅಲ್ಟ್ರಾ ಪ್ಯೂರ್ ಅಂದರೆ ಆಲ್ಮೋಸ್ಟ್ 100% ಪ್ಯೂರ್ ಅಥವಾ ಎಕ್ಸಾಕ್ಟ್ 100% ಪ್ಯೂರ್ ಮೆಟಲ್ ಕೂಡ ಸಿಗ್ತದೆ. ಅದಕ್ಕೆ ಇದನ್ನು ಈ ಮೆಥಡಲ್ಲಿ ಅಲ್ಟ್ರಾ ಪ್ಯೂರ್ ಮೆಟಲ್ ಬರ್ತದೆ. ನಿಮ್ಗೆ ಎಕ್ಸಾಂಪಲ್ ಕೇಳ್ಬೋದು, ನೇಮ್ ದ ರಿಫೈನಿಂಗ್ ಟೆಕ್ನಿಕ್ ಯೂಸ್ ಟು ಗೆಟ್ ಅಲ್ಟ್ರಾ ಪ್ಯೂರ್ ಮೆಟಲ್ ಅಂದರೆ ಝೋನ್ ರಿಫೈನಿಂಗು, ಅಥವಾ ನೇಮ್ ದ ಮೆಥಡ್ ಟು ಪ್ಯೂರಿಫೈ ಸೆಮಿಕಂಡಕ್ಟರ್ಸ್ ಅಂತ ಕೇಳಿದ್ರು ಝೋನ್ ರಿಫೈನಿಂಗು, ಅಥವಾ ಹಿಂಗೆ ಕೇಳ್ಬೋದು, ನೇಮ್ ದ ಎಲಿಮೆಂಟ್ಸ್ ಪ್ಯೂರಿಫೈಡ್ ಬೈ ಝೋನ್ ರಿಫೈನಿಂಗ್ ಅಂದರೆ ಸೆಮಿಕಂಡಕ್ಟರ್ಸ್, ಸಿಲಿಕಾನು ಮತ್ತು ಜರ್ಮೇನಿಯಮು. ಈ ಟೆಕ್ನಿಕಲ್ ಏನು ಮಾಡ್ತೀವಿ ಅಂದರೆ, ಈಗ ಒಂದು ಆ ಸಿಲಿಕಾನ್ ಅಥವಾ ಜರ್ಮೇನಿಯಮ್ನ ಮೆಟಲ್ ರಾಡ್ ಫಾರ್ಮಲ್ಲಿ ತಗೊಳ್ಳೋದು ಹೀಗೆ. ಓಕೆ, ತೊಗೊಂಬಿಟ್ಟು ಏನು ಮಾಡಿ ಅಂದರೆ ಅದಕ್ಕೆ ಒಂದು ಸರ್ಕ್ಯುಲರ್ ಹೀಟಿಂಗ್ ಕಾಯಿಲ್ನ ಫಿಕ್ಸ್ ಮಾಡೋದು. ಸರ್ಕ್ಯುಲರ್ ಹೀಟಿಂಗ್ ಕಾಯಿಲ್, ಒಂದು ಕಾಯಿಲ್ ಇದು ಸರ್ಕ್ಯುಲರ್ ಆಗಿ ಪೋರ್ಷನ್ ಇರುತ್ತೆ, ಅದೇನು ಮಾಡ್ಬೋದು, ಆ ಕಾಯಿಲ್ನ ನಾವು ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಈ ಥರ ಹೀಗೆ ಮೂವ್ ಮಾಡ್ಬೋದು, ಹೀಗೆ ಆ ಮೆಟಲ್ ಮೇಲೆ ಹೀಗೆ ಮೂವ್ ಮಾಡ್ಬೋದು. ಮತ್ತು ಅದು ಎಲ್ಲಿ ಹೋಗುತ್ತೋ ಅಲ್ಲಿ ಹೀಟ್ ಆಗುತ್ತೆ, ಆ ಪೋರ್ಷನ್ ಹೀಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಂಪ್ಯೂರಿಟಿ ಇಲ್ಲೆಲ್ಲ ಇದೆ ಅಂತ ಅಂದ್ಕೊಳ್ಳಿ, ಫುಲ್ ಇಲ್ಲೆಲ್ಲ ಇಂಪ್ಯೂರಿಟಿ ಇದೆ. ಓಕೆ, ಈಗ ನಾನೇನು ಮಾಡ್ತೀನಿ, ಸರ್ಕ್ಯುಲರ್ ಕಾಯಿಲ್ನ ಇಲ್ಲಿ ಮೂವ್ ಮಾಡಿದೆ, ಯಾವಾಗ ಈ ಪೋರ್ಷನ್ ಹೀಟ್ ಆಗುತ್ತೆ, ಈ ಇಂಪ್ಯೂರಿಟೀಸ್ ಏನಾಗುತ್ತೆ ಅಂದರೆ ದೇ ಮೂವ್ ಫ್ರಮ್ ಕೋಲ್ಡರ್ ರೀಜನ್ ಟು ಹಾಟರ್ ರೀಜನ್ಗೆ ಮೂವ್ ಆಗ್ತವೆ. ಅಂದರೆ ಇಂಪ್ಯೂರಿಟೀಸು ಮೋರ್ ಸಾಲ್ಯುಬಲ್ ಇನ್ ಮೋಲ್ಟನ್ ಸ್ಟೇಟ್, ಅಂದರೆ ಆ ಹೀಟ್ ಆಗಿರೋ ಜಾಗನ ಮೋಲ್ಟನ್ ಸ್ಟೇಟ್ ಅಂತ ಕರಿತೀವಿ, ದ್ಯಾನ್ ಸಾಲಿಡ್ ಸ್ಟೇಟ್. ಇದು ಸಾಲಿಡ್ ಸ್ಟೇಟು, ಇದು ಮೋಲ್ಟನ್ ಸ್ಟೇಟು. ಸೊ ಇಲ್ಲಿ ಮೂವ್ ಆಗ್ತವೆ, ಇಲ್ಲಿರೋ ಇಂಪ್ಯೂರಿಟೀಸ್ ಎಲ್ಲ ಇಲ್ಲಿ ಮೂವ್ ಆಗುತ್ತೆ. ಹಾಗೆ ಕಾಯಿಲ್ನ ಇಲ್ಲಿ ಮೂವ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ಇಲ್ಲಿ ಮೂವ್ ಮಾಡಿದ್ರಿ, ಅವಾಗ ಇಲ್ಲಿರೋ ಇಂಪ್ಯೂರಿಟೀಸ್ ಅಲ್ಲಿ ಇದಿಷ್ಟು ಕೂಡ ಏನಾಗುತ್ತೆ, ಇಲ್ಲಿಗೆ ಬರುತ್ತೆ. ಹೀಗೆ ಈ ಕಾಯಿಲ್ನ ಒಂದೆಂಡಿಂದ ಇನ್ನೊಂದೆಂಡಿಗೆ ಮೂವ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ಎಲ್ಲ ಇಂಪ್ಯೂರಿಟೀಸ್ ಏನು ಬಂದ್ಬಿಡುತ್ತೆ, ಒಂದು ಕಡೆ ಬಂದ್ಬಿಡುತ್ತೆ. ನೋಡಿ, ಕಾಯಿಲ್ನ ನಾನು ಇಲ್ಲಿ ಮೂವ್ ಮಾಡಿದಾಗ, ಈಗ ಇಲ್ಲಿ ಮೂವ್ ಮಾಡಿದಾಗ ಆಲ್ ದ ಇಂಪ್ಯೂರಿಟೀಸ್ ಆರ್ ಗ್ಯಾದರ್ಡ್ ಅಟ್ ಒನ್ ಎಂಡ್, ಎಲ್ಲ ಇಂಪ್ಯೂರಿಟೀಸು ಒಂದು ಕಡೆ ಬಂದ್ಬಿಡುತ್ತೆ ಆ ಕಾಯಿಲ್ನ ಮೂವ್ ಮಾಡಿದಂಗೆಲ್ಲ. ಅವಾಗ ಏನು ಮಾಡಿಬಿಡಿ, ಈ ಪೋರ್ಷನ್ನ ಕಟ್ ಮಾಡಿಬಿಡಿ, ಈ ಪೋರ್ಷನ್ನ ಕಟ್ ಮಾಡಿಬಿಟ್ರೆ ಈ ರಿಮೈನಿಂಗ್ ಪೋರ್ಷನ್ ಏನಾಗುತ್ತೆ, 100% ಪ್ಯೂರ್ ಇರುತ್ತೆ. ಇದು ಝೋನ್ ರಿಫೈನಿಂಗ್ ಟೆಕ್ನಿಕ್ ಇದು.
ಓಕೆನಾ. ಸೊ ಪ್ರಿನ್ಸಿಪಲ್ ಏನು, ಇಂಪ್ಯೂರಿಟೀಸ್ ಆರ್ ಮೋರ್ ಸಾಲ್ಯುಬಲ್ ಇನ್ ಮೋಲ್ಟನ್ ಸ್ಟೇಟ್ ದ್ಯಾನ್ ಇನ್ ದ ಸಾಲಿಡ್ ಸ್ಟೇಟ್. ಸೊ ಕಾಯಿಲ್ ಮೂವ್ ಮಾಡಿದಂಗೆಲ್ಲ ಇಂಪ್ಯೂರಿಟೀಸ್ ಕೂಡ ಮೂವ್ ಆಗ್ತಾ ಹೋಗ್ತದೆ. ಇದು ಝೋನ್ ರಿಫೈನಿಂಗ್ ಟೆಕ್ನಿಕ್. ಓಕೆನಾ. ಸೊ ನೆಕ್ಸ್ಟ್ ಇನ್ನೂ ಒಂದು ಮೆಥಡ್ ಇದೆ, ವೇಪರ್ ಫೇಸ್ ರಿಫೈನಿಂಗ್ ಅಂತ ಹೇಳ್ಬಿಟ್ಟು. ಅನದರ್ ಮೆಥಡ್ ಟು ಪ್ಯೂರಿಫೈ ದ ಮೆಟಲ್ಸ್, ದಟ್ ಈಸ್ ವೇಪರ್ ಫೇಸ್ ರಿಫೈನಿಂಗ್ ಅಂತ. ನೋಡಿ, ಇದು ತುಂಬ ಈಸಿ. ವೇಪರ್ ಫೇಸ್ ರಿಫೈನಿಂಗ್ ದು ಪ್ರಿನ್ಸಿಪಲ್ ಹೇಳ್ಬಿಡ್ತೀನಿ ಫಸ್ಟು. ಈಗ ನಾನೇನು ಮಾಡಬೇಕು, ಮೆಟಲ್ ಇದೆ ಅದ್ರ ಜೊತೆಗೆ ಇಂಪ್ಯೂರಿಟಿನೂ ಇದೆ. ನಾನೇನು ಮಾಡ್ತೀನಿ ಅಂದರೆ ಈ ಮೆಟಲ್ನ ಇನ್ನೊಂದು ಯಾವುದು ಎಕ್ಸ್ ಅಂತ ಒಂದು ಎಲಿಮೆಂಟ್ ಅಥವಾ ಕಾಂಪೌಂಡ್ನ ಹಾಕ್ಬಿಟ್ಟು ನಾನು ಹೀಟ್ ಮಾಡ್ತೀನಿ. ಹೀಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಮೆಟಲ್ಗೆ ಈ ಎಕ್ಸ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು, ಈ ಮೆಟಲು ನಾವು ಹಾಕಿರೋ ಕಾಂಪೌಂಡ್ ಜೊತೆಗೆ ರಿಯಾಕ್ಟ್ ಆಗ್ಬಿಟ್ಟು ಇಟ್ ವಿಲ್ ಗೋ ಇನ್ ಟು ದ ವೇಪರ್ ಸ್ಟೇಟ್. ವೇಪರ್ ಸ್ಟೇಟಿಗೆ ಹೋಗ್ಬಿಡ್ತಾರೆ ಇವರು. ಓಕೆನಾ, ಇವರಿಬ್ರು ಕಂಬೈನ್ ಆಗ್ಬಿಟ್ಟು ಅದು ಇಂಪ್ಯೂರಿಟಿ ವೇಪರ್ ಸ್ಟೇಟಿಗೆ ಹೋಗಲ್ಲ. ಅವಾಗ ಏನಾಯ್ತು, ಇಂಪ್ಯೂರಿಟಿ ಇಲ್ಲೇ ಉಳ್ಕೋತು. ಮೆಟಲ್ ಏನಾಗೋಯ್ತು, ಆ ಎಲಿಮೆಂಟ್ ಜೊತೆಗೆ ಕಂಬೈನ್ ಆಗಿ ಕಾಂಪೌಂಡ್ ಜೊತೆ ಅಥವಾ ಎಲಿಮೆಂಟ್ ಜೊತೆ ಕಂಬೈನ್ ಆಗಿ ವೇಪರ್ ಸ್ಟೇಟ್ ಹೊರಟೋಯ್ತು. ಈಗ ಇದು ವೇಪರ್ ಸ್ಟೇಟಲ್ಲಿ ಇದೆ. ಈಗ ಇದನ್ನ ನೀವು ಕಲೆಕ್ಟ್ ಮಾಡ್ಕೊಂಬಿಟ್ಟು, ಕಲೆಕ್ಟ್ ಮಾಡಿಕೊಂಡು ಹೀಟ್ ಮಾಡಿದ್ರೆ ಆ ಮೆಟಲ್ ಮತ್ತೆ ಕಾಂಪೌಂಡ್ ಏನಾಗುತ್ತೆ, ಡಿಕಂಪೋಸ್ ಆಗ್ಬಿಡುತ್ತೆ. ಯು ಗೆಟ್ ದ ಪ್ಯೂರ್ ಮೆಟಲ್. ಅಂದ್ರೆ ಇದು ಯಾಕೆ ಇದನ್ನು ವೇಪರ್ ಫೇಸ್ ರಿಫೈನಿಂಗ್ ಅಂತ ಹೇಳಿ ಕರಿತಾ ಇದೀವಿ ಅಂದ್ರೆ, ಆ ಮೆಟಲ್ ನಾವು ವೇಪರ್ ಸ್ಟೇಟ್ ಕರ್ಕೊಂಡೋಗಿ ಪ್ಯೂರಿಫೈ ಮಾಡ್ತಾ ಇದೀವಿ. ಅದಕ್ಕೆ ಇದನ್ನು ವೇಪರ್ ಫೇಸ್ ರಿಫೈನಿಂಗ್ ಟೆಕ್ನಿಕ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಮೆಟಲ್ ಇರುತ್ತೆ, ಇಂಪ್ಯೂರಿಟಿ ಇರುತ್ತೆ, ಅದಕ್ಕೊಂದು ಕಾಂಪೌಂಡ್ ಅಥವಾ ಎಲಿಮೆಂಟ್ ಹಾಕಿ ಹೀಟ್ ಮಾಡೋದು. ಅವಾಗ ಮೆಟಲ್ ನಾವು ಹಾಕಿರೋ ಕಾಂಪೌಂಡ್ ಜೊತೆಗೆ ವೇಪರ್ ಸ್ಟೇಟ್ ಹೊರಟೋಗುತ್ತೆ, ಇಂಪ್ಯೂರಿಟಿ ಅಲ್ಲೇ ಉಳ್ಕೊಳ್ಳುತ್ತೆ. ಆ ವೇಪರ್ ಸ್ಟೇಟಿಗೆ ಬಂದಿರುವಂಥ ಮೆಟಲ್ನ ನಾವು ಕಲೆಕ್ಟ್ ಮಾಡಿಕೊಂಡು ಮತ್ತೆ ಹೀಟ್ ಮಾಡಬೇಕು, ಡಿಕಂಪೋಸ್ ಆಗಿ ನಿಮಗೆ ಮೆಟಲ್ ವಾಪಸ್ ಬರುತ್ತೆ. ಈಗ ಅದಕ್ಕೊಂದು ಎಕ್ಸಾಂಪಲ್ ತಗೋಣ, ನಿಕ್ಕಲ್ಲು. ಈಗ ನಿಕ್ಕಲ್ನ ನಾವು ನಿಕ್ಕಲ್ನ ಪ್ಯೂರಿಫೈ ಮಾಡೋಕ್ಕೆ ಈ ಮೆಥಡನ್ನು ಯೂಸ್ ಮಾಡಿದ್ದು ಮಾಂಟ್ಸ್ ಅನ್ನೋ ಒಬ್ಬ ಸೈಂಟಿಸ್ಟು. ಅದಕ್ಕೆ ಇದನ್ನು ಮಾಂಟ್ಸ್ ಪ್ರೋಸೆಸ್ ಅಂತ ಹೇಳಿ ಕರಿತೀವಿ. ಪ್ರಿನ್ಸಿಪಲ್ ಸೇಮು, ನಿಕ್ಕಲ್ನ ಪ್ಯೂರಿಫೈ ಮಾಡಿದ್ದು ಮಾಂಟ್ಸ್ ಪ್ರೋಸೆಸ್ಸಿಂದ. ಈ ನಿಕ್ಕಲ್ಗೆ ಏನು ಮಾಡ್ತೀವಿ ನಾವು, ಕಾರ್ಬನಿಲ್ ಜೊತೆಗೆ ರಿಯಾಕ್ಟ್ ಮಾಡೋಣ, ಕಾರ್ಬನ್ ಮೋನಾಕ್ಸೈಡ್ ಜೊತೆಗೆ ಸಾರಿ ರಿಯಾಕ್ಟ್ ಮಾಡೋಣ ಅಟ್ ಅರೌಂಡು 330-350 ಕೆಲ್ವಿನಲ್ಲಿ ಹೀಟ್ ಮಾಡಿ. ಅವಾಗ ನಿಕ್ಕಲ್ಲು ಈ ಕಾರ್ಬನ್ ಮೋನಾಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಇಟ್ ವಿಲ್ ಫಾರ್ಮ್ ಎ ಒನ್ ಕಾಂಪ್ಲೆಕ್ಸ್, ನಿಕ್ಕಲ್ ಟೆಟ್ರಾ ಕಾರ್ಬನಿಲ್ ಆಗಿ ಕಾಂಪ್ಲೆಕ್ಸ್ ಆಗೋದು. ಇದು ವೇಪರ್ ಸ್ಟೇಟಿಗೆ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಇಂಪ್ಯೂರಿಟಿ ಇರುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಇಲ್ಲಿ ಇಂಪ್ಯೂರಿಟಿ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ನೀವು ಹೀಟ್ ಮಾಡಿದ್ರೆ ಈ ನಿಕ್ಕಲ್ ಇಂಪ್ಯೂರಿಟಿನ ಬಿಟ್ಟು ಈ CO ಜೊತೆಗೆ ಕಂಬೈನ್ ಆಗಿಬಿಟ್ಟು ಈ ಕಾಂಪೌಂಡ್ ಫಾರ್ಮ್ ಆಗಿಬಿಟ್ಟು ಅದು ವೇಪರ್ ಸ್ಟೇಟಿಗೆ ಹೊರಟೋಯ್ತು, ಅಲ್ಲಿಗೆ ಇಂಪ್ಯೂರಿಟಿ ಸಪರೇಟ್ ಆಯಿತು. ಈಗ ಬಂದಿರೋ ವೇಪರ್ನ ನೀವೇನು ಮಾಡಬೇಕು, ಮತ್ತೆ ಹೀಟ್ ಮಾಡಬೇಕು ಅರೌಂಡ್ 450-470 ಕೆಲ್ವಿನ್. ಮತ್ತೆ ಹೀಟ್ ಮಾಡಿ ಇದನ್ನು, ಯಾಕೆಂದರೆ ಮತ್ತೆ ಹೀಟ್ ಮಾಡಿದಾಗ ಈ ನಿಕ್ಕಲ್ಲು ಮತ್ತೆ ಕಾರ್ಬನಿಲ್ ಗ್ರೂಪ್ ಏನಾಗುತ್ತೆ, ಸಪರೇಟ್ ಆಗುತ್ತೆ. ಅವಾಗ ನಿಮಗೆ ನಿಕ್ಕಲ್ ಸಿಗ್ತದೆ. ಸೊ ಇಲ್ಲಿ ನೋಡಿ, ಈ ನಿಕ್ಕಲ್ಗೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂದರೆ, ಇಲ್ಲಿ ಇಂಪ್ಯೂರಿಟಿ ಇತ್ತು, ಈಗ ಇಲ್ಲಿ ಇಂಪ್ಯೂರಿಟಿ ಇಲ್ಲ. ಸೊ ಇದು ವೇಪರ್ ಫೇಸ್ ರಿಫೈನಿಂಗ್ ಟೆಕ್ನಿಕ್ಕು, ಮಾಂಡ್ಸ್ ಪ್ರೋಸೆಸ್ಸು. ಅವ್ರು ಕೇಳ್ಬೋದು, ನೇಮ್ ದ ಮೆಥಡ್ ಯೂಸ್ ಟು ಪ್ಯೂರಿಫೈ ನಿಕ್ಕಲ್ ಅಂತ ಕೇಳಿದ್ರೆ ಮಾಂಡ್ ಪ್ರೋಸೆಸ್ಸು, ಅಥವಾ ನೇಮ್ ದ ಮೆಟಲ್ ಪ್ಯೂರಿಫೈಡ್ ಬೈ ಮಾಂಡ್ ಪ್ರೋಸೆಸ್ ಅಂತ ಕೇಳಿದ್ರೆ ನಿಕ್ಕಲ್. ಈ ತರ ಒನ್ ಮಾರ್ಕಲ್ಲಿ ತುಂಬ ಸಲ ಈ ಕ್ವಶನ್ಸ್ ಬರ್ತಾ ಇರುತ್ತೆ. ನೆಕ್ಸ್ಟ್ ಇದೇ ಟೆಕ್ನಿಕ್ ಅನ್ನು ಯೂಸ್ ಮಾಡಿಕೊಂಡು, ಇದೇ ಪ್ರಿನ್ಸಿಪಲ್ನ ಯೂಸ್ ಮಾಡಿಕೊಂಡು ನಾವು ಇನ್ನೂ ಎರಡು ಎಲಿಮೆಂಟ್ನ ಪ್ಯೂರಿಫೈ ಮಾಡ್ಬೋದು, ಟೈಟಾನಿಯಂ ಮತ್ತೆ ಜರ್ಕೋನಿಯಂನ. ಬಟ್ ಆ ಮೆಟಲ್ನ ಪ್ಯೂರಿಫೈ ಮಾಡಿದ್ದು ಟೆಕ್ನಿಕ್ ಅನ್ನ ಕೊಟ್ಟಿದ್ದು ವ್ಯಾನ್ ಆರ್ಕಲ್ ಅಂತ ಒಬ್ಬ ಸೈಂಟಿಸ್ಟ್. ಅದಕ್ಕೆ ಇದನ್ನ ವ್ಯಾನ್ ಆರ್ಕಲ್ ಮೆಥಡ್ ಅಂತ ಹೇಳಿ ಕರಿತೀವಿ. ಸೇಮ್ ಪ್ರೊಸೀಜರ್, ಬಟ್ ಯೂಸ್ ಮಾಡುವಂತ ಮೆಟಲ್ ಮತ್ತೆ ರಿಯೇಜೆಂಟ್ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇದರಲ್ಲಿ ಟೈಟಾನಿಯಂ ನಾವು ಪ್ಯೂರಿಫೈ ಮಾಡಬೇಕು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅಯೋಡಿನ್ ಜೊತೆಗೆ ಫಸ್ಟ್ ಹೀಟ್ ಮಾಡ್ತಾರೆ. ಅವಾಗ ಅದು ಟೈಟಾನಿಯಂ ಟೆಟ್ರಾ ಅಯೋಡಿನ್ ಆಗುತ್ತೆ. ಇಲ್ಲಿ 2 ಹಾಕೋತೀನಿ. ಓಕೆನಾ. ಸೊ ಇಲ್ಲೂ ಅಷ್ಟೇ, ಇದ್ರ ಸುತ್ತ ಏನಿರುತ್ತೆ, ಇಂಪ್ಯೂರಿಟಿ ಇರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು. ಈಗ ಏನಾಗೋಗಿದೆ, ಟೈಟಾನಿಯಮ್ ಅಯೋಡಿನ್ ಜೊತೆ ಕಂಬೈನ್ ಆಗ್ಬಿಟ್ಟು ವೇಪರ್ ಸ್ಟೇಟ್ ಬಂದ್ಬಿಟ್ಟಿದೆ. ಆ ಇಂಪ್ಯೂರಿಟಿ ಬಂದಿಲ್ಲ, ಅಲ್ಲೇ ಉಳ್ಕೋತು. ಈಗ ಇವನು ವೇಪರ್ ಸ್ಟೇಟ್ ಬಂದ್ಬಿಟ್ಟಿದ್ದಾನೆ. ವೇಪರ್ ಸ್ಟೇಟ್ ಬಂದಿರೋದನ್ನ ಮತ್ತೆ ಹೀಟ್ ಮಾಡಿ ಕಲೆಕ್ಟ್ ಮಾಡ್ಕೊಂಡು ಅವಾಗ ಟೈಟಾನಿಯಂ ಮತ್ತೆ ಅಯೋಡಿನ್ ಏನಾಗುತ್ತೆ, ಸಪರೇಟ್ ಆಗುತ್ತೆ. ಯು ಗೆಟ್ ದ ಟೈಟಾನಿಯಂ. ಇದು ವ್ಯಾನಾರ್ಕಲ್ ಮೆಥಡ್. ಸೊ ವ್ಯಾನಾರ್ಕಲ್ ಮೆಥಡ್ ಅಲ್ಲಿ ನಾವು ಟೈಟಾನಿಯಂ ಒಂದೇ ಇಲ್ಲ, ಇದೇ ಜಾಗದಲ್ಲಿ ನೀವು ಜರ್ಕೋನಿಯಂ ತಗೋಬಹುದು. ಟೈಟಾನಿಯಂ ಅಂಡ್ ಜರ್ಕೋನಿಯಂ ಎರಡನ್ನು ಕೂಡ ನಾವು ಈ ಮೆಥಡ್ ಅಲ್ಲಿ ಪ್ಯೂರಿಫೈ ಮಾಡಬಹುದು. ಇದು ವೇಪರ್ ಫೇಸ್ ರಿಫೈನಿಂಗ್ ಟೆಕ್ನಿಕ್. ಮರಿಬೇಡಿ, ಇದರಲ್ಲಿ ಮಾಂಟ್ಸು ಇದೆ, ವ್ಯಾನಾರ್ಕಲ್ಲು ಇದೆ. ಮಾಂಟ್ಸ್ ಅಲ್ಲಿ ಪ್ಯೂರಿಫೈ ಮಾಡೋದು ನಿಕ್ಕಲ್ನ, ವ್ಯಾನಾರ್ಕಲ್ ಅಲ್ಲಿ ಪ್ಯೂರಿಫೈ ಮಾಡೋದು ಟೈಟಾನಿಯಂ ಮತ್ತೆ ಜರ್ಕೋನಿಯಂನ.
ಓಕೆನಾ. ಇನ್ನು ಲಾಸ್ಟ್ ಟೆಕ್ನಿಕ್ ನಿಮಗೆ ರಿಫೈನಿಂಗ್ ಟೆಕ್ನಿಕ್ಸ್ ಅಲ್ಲಿ ಬರುವಂತದ್ದು, ದಟ್ ಇಸ್ ಕ್ರೊಮ್ಯಾಟೋಗ್ರಫಿ. ಬಟ್ ಕ್ರೊಮ್ಯಾಟೋಗ್ರಫಿ ನೀವು ಆಲ್ರೆಡಿ ಫಸ್ಟ್ ಇಯರ್ ಕಲ್ತಿದ್ದೀರಾ, ಬಟ್ ಇದು ಇಂಪಾರ್ಟೆಂಟ್ ಆಗಿರೋ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಾನು ಕ್ರೊಮ್ಯಾಟೋಗ್ರಫಿ, ಎಷ್ಟು ಜನ ಅದನ್ನು ಕಲ್ತಿರೋಲ್ಲ ಕರೆಕ್ಟ್ ಆಗಿ. ಸೊ ಕ್ರೊಮ್ಯಾಟೋಗ್ರಫಿ ಟೆಕ್ನಿಕ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇದು ನಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅಲ್ಲೇ ಪ್ರಿನ್ಸಿಪಲ್ ಅವಾಗಲೇ ಗೊತ್ತಾಗುತ್ತೆ ನಿಮಗೆ. ಒಂದು ಗ್ಲಾಸ್ ಕಾಲಮ್ ಅನ್ನ ತಗೋತೀವಿ, ಈ ತರ ಒಂದು ಗ್ಲಾಸ್ ಕಾಲಮ್ ಇರುತ್ತೆ, ಓಕೆ, ಹೀಗಿರುತ್ತೆ. ಇಲ್ಲಿ ಟ್ಯಾಪ್ ಇರುತ್ತೆ ನಿಮಗೆ, ಇದು ಟ್ಯಾಪ್. ಇಲ್ಲಿ ಏನ್ ಮಾಡಿ, ಸಿಲಿಕಾ ಜೆಲ್ ಪೌಡರ್ ತಗೊಳ್ಳಿ. ಆ ಸಿಲಿಕಾ ಜೆಲ್ ಪೌಡರ್ ನ ಪೇಸ್ಟ್ ಮಾಡಿಕೊಂಡು ಒಂದು ಮುಕ್ಕಾಲು ಭಾಗ ಪ್ಯಾಕ್ ಮಾಡಿ. ಇಲ್ಲಿ ಸಿಲಿಕಾ ಜೆಲ್ ಪೇಸ್ಟ್ ಇದೆ, ಸಿಲಿಕಾ ಜೆಲ್ ಪೇಸ್ಟ್. ಇಲ್ಲಿ ಕಾಟನ್ ಹಾಕಿ, ದಿಸ್ ಅ ಕಾಟನ್. ಇಲ್ಲಿ ಸಿಲಿಕಾ ಜೆಲ್ ನ ಪೇಸ್ಟ್ ಮಾಡಿಕೊಂಡು ಅಲ್ಲಿ ಆಡ್ ಮಾಡಿ. ಇದು ಸಿಲಿಕಾ ಜೆಲ್ ಪೇಸ್ಟ್ ಇದು, ಓಕೆ. ನೆಕ್ಸ್ಟ್ ನೀವು ಪ್ಯೂರಿಫೈ ಮಾಡಬೇಕಾಗಿರುವಂತ ಕಾಂಪೌಂಡು ಅದ್ರ ಜೊತೆಗಿರೋ ಇಂಪ್ಯೂರಿಟಿನ ಇಲ್ಲ ಹಾಕಿ. ಇಲ್ಲಿ ಕಾಂಪೌಂಡು ಇದೆ ಮತ್ತೆ ಇಂಪ್ಯೂರಿಟಿನೂ ಇದೆ, ಇಂಪ್ಯೂರಿಟಿನೂ ಇದೆ ಅಂತ ಅನ್ಕೊಳ್ಳಿ. ಇದು ಕಾಂಪೌಂಡು, ಓಕೆ, ಮತ್ತೆ ಇಂಪ್ಯೂರಿಟಿ ಎರಡನ್ನು ಆಡ್ ಮಾಡಿದ್ದೀರಿ ಅದ್ರ ಮೇಲೆ, ಆ ಸಿಲಿಕಾ ಜೆಲ್ ಬೆಡ್ ಮೇಲೆ ಹಾಕಿದ್ರಿ ಅಂತ ಅನ್ಕೊಳ್ಳಿ. ಅವಾಗ ಇವರು ಅಬ್ಸಾರ್ಬ್ ಆಗ್ತಾರೆ ಅದ್ರ ಮೇಲೆ, ಬೆಡ್ ಮೇಲೆ ಇಬ್ರು ಕೂಡ ಅಬ್ಸಾರ್ಬ್ ಆದ್ರು. ಅಬ್ಸಾರ್ಬ್ ಅಂದ್ರೆ ಏನು, ಅಕ್ಯುಮುಲೇಟ್ ಆದ್ರು, ಆ ಸಿಲಿಕಾ ಜೆಲ್ ಬೆಡ್ ಮೇಲೆ ಅಕ್ಯುಮುಲೇಟ್ ಆದ್ರು. ಅಕ್ಯುಮುಲೇಟ್ ಆಗ್ಬೇಕಾದ್ರೆ ಏನಾಗಿದೆ, ಈ ಕಾಂಪೌಂಡು ನಮ್ಮ ಕಾಂಪೌಂಡ್ ನಮಗ್ ಬೇಕಾಗಿರೋ ಕಾಂಪೌಂಡ್ ಸ್ಟ್ರಾಂಗ್ ಅಬ್ಸಾರ್ಬ್ ಆಗಿದೆ ಅಂತ ಅನ್ಕೊಳ್ಳೋಣ, ಸ್ಟ್ರಾಂಗ್ ಅಬ್ಸಾರ್ಬ್ ಆಗಿದೆ. ಬಟ್ ಇಂಪ್ಯೂರಿಟಿ ಏನಾಗಿದೆ, ವೀಕ್ ಅಬ್ಸಾರ್ಬ್ ಆಗಿದೆ ಅಂತ ಅನ್ಕೊಳ್ಳಿ. ಅಂದ್ರೆ ಸ್ಟ್ರಾಂಗ್ ಆಗಿ ಅಟ್ಯಾಚ್ ಆಗಿಲ್ಲ ಬೆಡ್ಗೆ, ವೀಕ್ ಆಗಿ ಅಟ್ಯಾಚ್ ಆಗಿದೆ, ಅಬ್ಸಾರ್ಬ್, ಓಕೆ, ಅಬ್ಸಾರ್ಬ್ ಆಗಿದೆ, ವೀಕ್ ಆಗಿ ಅಟ್ಯಾಚ್ ಆಗಿದೆ, ಇದು ಸ್ಟ್ರಾಂಗ್ ಅಟ್ಯಾಚ್ ಆಗಿದೆ ಅಂತ ಅನ್ಕೊಳ್ಳಿ. ಈಗ ಇದ್ರ ಮೇಲೆ ನಾನು ಸಾಲ್ವೆಂಟ್ ಅನ್ನ ಫ್ಲೋ ಮಾಡ್ತೀನಿ, ಓಕೆನಾ. ಸಾಲ್ವೆಂಟ್ ಅನ್ನ ಫ್ಲೋ ಮಾಡಿದಾಗ ಏನಾಗುತ್ತೆ, ಈ ಸಾಲ್ವೆಂಟ್ ಈ ಸಿಲಿಕಾ ಜೆಲ್ ಬೆಡ್ ಮೂಲಕ ಕಂಪ್ಲೀಟ್ ಆಗಿ ಫ್ಲೋ ಆಗುತ್ತೆ, ಹೀಗೆ ಫ್ಲೋ ಆಗ್ತಾ ಇರುತ್ತೆ. ಹೀಗೆ ಅದು ಫ್ಲೋ ಆಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಯಾರು ವೀಕ್ ಆಗಿ ಅಬ್ಸಾರ್ಬ್ ಆಗಿರ್ತಾರೋ ಅವ್ರನ್ನ ಬೇಗ ಕ್ಯಾರಿ ಮಾಡುತ್ತೆ ತನ್ನ ಜೊತೆಗೆ. ಬಟ್ ಸ್ಟ್ರಾಂಗ್ ಅಬ್ಸಾರ್ಬ್ ಆಗಿರೋರು ಏನಾಗ್ತಾರೆ, ಸಿಲಿಕಾ ಜೆಲ್ ಅಬ್ಸಾರ್ಬ್ ಆಗಿರೋರು ಬೇಗ ಸಾಲ್ವೆಂಟ್ ಜೊತೆಗೆ ಕ್ಯಾರಿ ಆಗಲ್ಲ. ಅವಾಗ ಮೂವ್ ಆಗ್ತಾ ಆಗ್ತಾ ಏನಾಗುತ್ತೆ, ಈ ಸ್ಟ್ರಾಂಗ್ ಅಬ್ಸಾರ್ಬ್ ಆಗಿರೋರು ಇಲ್ಲೇ ಉಳ್ಕೊಂತಾರೆ, ವೀಕ್ ಅಬ್ಸಾರ್ಬ್ ಆಗಿರೋರು ಇಲ್ಲೆಲ್ಲೋ ಬರ್ತಾರೆ ಅಂತ ಅನ್ಕೊಳ್ಳಿ. ಅವಾಗ ಅವರಿಬ್ಬರ ಮಧ್ಯೆ ಗ್ಯಾಪ್ ಆಯ್ತು. ಸೊ ಅವಾಗ ನೀವು ಸಾಲ್ವೆಂಟ್ ಬರ್ತಾ ಬರ್ತಾ ನೀವು ಫಸ್ಟ್ ಇಲ್ಲಿ ಏನು ಬರ್ತದೆ, ಏನು ಸೊಲ್ಯೂಷನ್ ನೀವು ಕಲೆಕ್ಟ್ ಮಾಡ್ಕೋತೀರೋ ಅದ್ರಲ್ಲಿ ಇಂಪ್ಯೂರಿಟಿ ಇರುತ್ತೆ. ಇಂಪ್ಯೂರಿಟಿ ಎಲ್ಲ ಬಂದ ಮೇಲೆ ಏನಾಗುತ್ತೆ, ನಿಮಗೆ ಕಾಂಪೌಂಡ್ ಬರ್ತಾ ಹೋಗುತ್ತೆ. ಸೊ ಆ ಥರ ಎರಡೂ ನೀವು ಸಪ್ರೇಟ್ ಆಗಿ ಕಲೆಕ್ಟ್ ಮಾಡ್ಕೋಬಹುದು. ಅವಾಗ ಅವರಿಬ್ಬರು ಏನಾಗ್ತಾರೆ, ಸಪ್ರೇಟ್ ಆಗ್ತಾರೆ. ಇಲ್ಲಿ ನೋಡಿ ಇನ್ನೊಂದು, ಇದು ಉಲ್ಟಾನು ಆಗ್ಬೋದು. ಅಂದ್ರೆ ಕಾಂಪೌಂಡು ವೀಕ್ ಅಬ್ಸಾರ್ಬ್ ಆಗಿ ಇಂಪ್ಯೂರಿಟಿ ಸ್ಟ್ರಾಂಗ್ ಇತ್ತು ಅಂತ ಅನ್ಕೊಳ್ಳಿ. ಅವಾಗ ಫಸ್ಟ್ ಯಾರು ಬರ್ತಾರೆ, ಅಲ್ಲಿ ಕಾಂಪೌಂಡ್ ಬರುತ್ತೆ, ಇಂಪ್ಯೂರಿಟಿ ಲೇಟರ್ ಬರುತ್ತೆ. ಹಂಗಾಗಿ ಈ ಮೆಥಡ್ ಅನ್ನ ಅಪ್ಲೈ ಮಾಡಬೇಕು ಅಂದ್ರೆ, ನಿಮಗೆ ಕಾಂಪೌಂಡ್ ಮತ್ತೆ ಇಂಪ್ಯೂರಿಟಿ ಮಧ್ಯ ಒಬ್ರು ಸ್ಟ್ರಾಂಗ್ ಅಬ್ಸಾರ್ಬ್ ಆಗಿರ್ಬೇಕು, ಇನ್ನೊಬ್ರು ವೀಕ್ ಅಬ್ಸಾರ್ಬ್ ಆಗಿರ್ಬೇಕು. ಇಬ್ರು ಸ್ಟ್ರಾಂಗ್ ಆಗಿ ಇಬ್ರು ವೀಕ್ ಆಗಿ ಅಬ್ಸಾರ್ಬ್ ಆಗಿರಬಾರ್ದು. ಅಂದ್ರೆ ಡಿಫ್ರೆನ್ಸ್ ಇನ್ ಅಬ್ಸಾರ್ಬ್ಷನ್ ಇರಬೇಕು. ಇದೇ ಪ್ರಿನ್ಸಿಪಲ್ ಈ ಮೆಥಡ್, ಡಿಫ್ರೆನ್ಸ್ ಇನ್ ಅಬ್ಸಾರ್ಬ್ಷನ್, ಅಟ್ಯಾಚ್ಮೆಂಟ್ ಟು ಡಿಫ್ರೆನ್ಸ್ ಇರಬೇಕು. ಸೊ ಯಾರು ವೀಕ್ ಅಬ್ಸಾರ್ಬ್ ಆಗಿರ್ತಾರೋ ಅವ್ರು ಬೇಗ ಸಾಲ್ವೆಂಟ್ ಜೊತೆಗೆ ಕ್ಯಾರಿ ಆಗಿ ಬಂದ್ಬಿಡ್ತಾರೆ, ಸ್ಟ್ರಾಂಗ್ ಅಬ್ಸಾರ್ಬ್ ಆಗಿರೋರು ನಿಧಾನವಾಗಿ ಬರ್ತಾರೆ. ಅವಾಗ ಅವ್ರಿಬ್ರು ಏನಾಗ್ತಾರೆ, ಸಪರೇಟ್ ಆಗ್ತಾರೆ. ಇದು ಕ್ರೊಮ್ಯಾಟೋಗ್ರಫಿದು ಟೆಕ್ನಿಕ್, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದಿಷ್ಟು ನಿಮ್ದು ಮೆಟಲರ್ಜಿ ಚಾಪ್ಟರು. ನಾಲ್ಕು ಪಾರ್ಟ್ ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಸಾಧ್ಯವಾದ್ರೆ ನೋಟ್ಸನ್ನ ಬರೀರಿ ಅಥವಾ ನಾನು ಪ್ರೊವೈಡ್ ಮಾಡ್ತೀನಿ, ಇಲ್ಲ ಅಂದ್ರೆ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಒಂದ್ಸಲ ಇದನ್ನ ನೋಡ್ಕೊಳ್ಳಿ ಹೀಗೆ ಇದೆಯಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬೇರೆ ಚಾಪ್ಟರ್ ನಲ್ಲಿ ಕಂಟಿನ್ಯೂ ಮಾಡೋಣ. ಅಲ್ಲಿ ತನಕ ನಿಮ್ಗೆ ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ. ನೀವು ಸಬ್ಸ್ಕ್ರೈಬ್ ಆಗಿ ಎಲ್ಲರೂ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್.